ಮಾನ್ಯ ನೂತನ ಸಭಾಧ್ಯಕ್ಷರೇ, ಇಂದು ಹೊಸದಾಗಿ ರಚನೆಯಾಗಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಗೆ ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀರಿ. ನಿಮಗೆ ಎಲ್ಲ ಸದಸ್ಯರ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನೀವು ರಾಜಕಾರಣದ ಕುಟುಂಬದಿಂದ ಬಂದಂಥವರು. ನಿಮ್ಮ ತಂದೆಯವರು ಕೂಡ ಶಾಸಕರಾಗಿದ್ದರು. ಯು ಟಿ ಫರೀದ್ ಅಂತ ನಿಮ್ಮ ತಂದೆಯವರು, ಅವರ ನಿಧನದ ನಂತರ ನೀವು ಉಳ್ಳಾಲ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿದ್ದೀರಿ. ಮತ್ತೆ ಅತ್ಯಂತ ಉತ್ಸಾಹಿ ಸಕ್ರಿಯ ರಾಜಕಾರಣಿ. ನೀವು ಶಾಸಕರಾಗಿ ಕೆಲಸ ಮಾಡಿದ್ದೀರಿ, ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ, ನನ್ನ ಮಂತ್ರಿಮಂಡಲದಲ್ಲೇ ಮಂತ್ರಿಯಾಗಿದ್ದೀರಿ. ಎರಡು ಸಾವಿರದ 2012 ಅತಿ ಹೆಚ್ಚು ಪ್ರಶ್ನೆ ಕೇಳಿದ್ರಿ ಅಂಥೇಳಿ ನಿಮಗೆ ಸದನವೀರ ಪ್ರಶಸ್ತಿಯೂ ಕೂಡ ಸಿಕ್ಕಿತ್ತು. ಆದ್ದರಿಂದ ನೀವು ಒಬ್ಬರು ಮಾದರಿ ಶಾಸಕರಾಗಿ ಕೆಲಸ ಮಾಡಿದ್ದೀರಿ. ಇದೆಲ್ಲದ ಜೊತೆಗೆ ಬಹಳ ಮುಖ್ಯವಾಗಿ ನಾನು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ನನಗೆ ಉಪ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ದೆ. ಬಹಳ ಪರಿಣಾಮಕಾರಿಯಾಗಿ ನಿಮಗೆ ಕೊಟ್ಟಿದ್ದಂಥ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜಾತ್ಯತೀತ ಮನೋಭಾವವನ್ನು ಉಳ್ಳವರು. ಆ ಸ್ಥಾನ ಅಲಂಕರಿಸಿದವರು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆಯನ್ನು ಎಲ್ಲ ಸದಸ್ಯರು ಕೂಡ ಬಯಸ್ತಾರೆ. ಇಲ್ಲಿ ಹಳೆಯ ಸದಸ್ಯರುಗಳಿದ್ದಾರೆ, ಅಲ್ಲೂ ಕೂಡ ಹಳೆಯ ಸದಸ್ಯರುಗಳಿದ್ದಾರೆ, ಹೊಸ ಸದಸ್ಯರುಗಳು ಎರಡೂ ಕಡೆ ಇದ್ದಾರೆ. ವಿಧಾನಸಭೆ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ವಿಧಾನಸಭೆಯ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಅನೇಕ ಜನ ವ್ಯಕ್ತ ಮಾಡ್ತಾ ಇದ್ದಾರೆ. ಆ ಭಾವನೆ ಹೋಗಲಾಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಪ್ರಜಾಪ್ರಭುತ್ವದ ದೇಗುಲ ಇದು. ವಿಧಾನಸಭೆ ಪ್ರಜಾಪ್ರಭುತ್ವದ ದೇಗುಲ. 7 ಕೋಟಿ ಕನ್ನಡಿಗರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು. ಚುನಾವಣೆಯಲ್ಲಿ ಪಕ್ಷ ರಾಜಕಾರಣ ಮಾಡ್ತೀವಿ, ಆರೋಪಗಳನ್ನು ಮಾಡ್ತೀವಿ, ಅವರು ಪ್ರತ್ಯಾರೋಪಗಳನ್ನು ಮಾಡ್ತಾರೆ, ಅದು ಬೇರೆ ಇದೆ. ಇಲ್ಲಿ ಬಂದ ಮೇಲೆ ನಮಗೆ ಬಹಳ ಮುಖ್ಯ ಆಗಿರ್ತಕ್ಕಂಥದ್ದು ರಾಜ್ಯದ ಹಿತ, ರಾಜ್ಯದ ಅಭಿವೃದ್ಧಿ.
ಜನರ ರಕ್ಷಣೆ, ಕಾನೂನಿನ ಸುವ್ಯವಸ್ಥೆ ಎಲ್ಲೂ ಕೂಡ ನಾವು ಆರ್ಟಿಕಲ್ 14 ಏನು ಹೇಳ್ತೀವಿ, ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಅದು ಆಗಬೇಕು. ಇಡೀ 7 ಕೋಟಿ ಕನ್ನಡಿಗರ ಹಿತರಕ್ಷಣೆ ಆಗಬೇಕು, ರಕ್ಷಣೆ ಆಗಬೇಕು, ನಾಡಿನ ಅಭಿವೃದ್ಧಿ ಆಗಬೇಕು. ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಕಾನೂನಿನ ಸುವ್ಯವಸ್ಥೆ ಇಲ್ಲದೆ ಹೋದರೆ ಬಂಡವಾಳ ಹೂಡಿಕೆ ಆಗಲ್ಲ. ಬಂಡವಾಳ ಹೂಡಿಕೆ ಆಗದೆ ಹೋದರೆ ಉದ್ಯೋಗ ಸೃಷ್ಟಿಯಾಗಲ್ಲ. ಉದ್ಯೋಗ ಸೃಷ್ಟಿಯಾಗದೆ ಹೋದರೆ ಒಂದು ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕಾಗಲ್ಲ. ರಾಜ್ಯದ ಅಭಿವೃದ್ಧಿ GDP ಇದೆಯಲ್ಲ, ಅದರ ಬೆಳವಣಿಗೆನೂ ಕೂಡ ಆಗಲ್ಲ. ಅದರಿಂದ ಕಾನೂನಿನ ಸುವ್ಯವಸ್ಥೆ ಮತ್ತು ರಾಜ್ಯದ ಬೆಳವಣಿಗೆ ಒಂದಕ್ಕೊಂದಕ್ಕೆ ಪೂರಕವಾಗಿರ್ತಕ್ಕಂಥ ವಿಚಾರಗಳು, ಅಂಥವೆಲ್ಲ ಅನೇಕ ವಿಚಾರಗಳನ್ನು ಈ ಸದನದಲ್ಲಿ ಚರ್ಚೆ ಮಾಡ್ತಕ್ಕಂಥ, ಅದರ ಅಧ್ಯಕ್ಷತೆ ವಹಿಸ್ತಕ್ಕಂಥವರು ನೀವು. ಅಂದರೆ ಈ ಸ್ಥಾನ ಇದೆಯಲ್ಲ, ಭಾಳ ದೊಡ್ಡ ಸ್ಥಾನ, ಅತ್ಯುನ್ನತವಾದಂಥ ಸ್ಥಾನ. ಶಾಸನಸಭೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾದಂಥ ಅತ್ಯುನ್ನತ ಸ್ಥಾನ. ಸದನದ ಚರ್ಚೆಯಲ್ಲಿ ಅನೇಕ ವಿಚಾರಗಳು ಬರ್ತವೆ, ಆದರೆ ನಾವೆಲ್ಲರೂ ಕೂಡ ಭಾಗವಹಿಸುವಾಗ, ಚರ್ಚೆಯಲ್ಲಿ ಭಾಗವಹಿಸುವಾಗ, ಪದ ಬಳಕೆ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಪದ ಬಳಕೆಯನ್ನು ಮಾಡಬೇಕಾಗ್ತದೆ. ಅದಕ್ಕೆ ಅನ್ಪಾರ್ಲಿಮೆಂಟ್ರಿ ಪದಗಳನ್ನು ಬಳಸಿದರೆ ಅದಕ್ಕೆ ಅವಕಾಶ ಇರಬಾರದು. ಯಾರೇ ಆಗಲಿ, ಟ್ರೆಜರಿ ಬೆಂಚ್ನವರಾಗಲಿ ಅಥವಾ ಆಪೋಸಿಷನ್ನವರಾಗಲಿ, ಯಾರೇ ಸದಸ್ಯರಿದ್ದರೂ ಕೂಡ ದೇ ಹ್ಯಾವ್ ಗಾಟ್ ಎವರಿ ರೈಟ್ ಟು ಪಾರ್ಟಿಸಿಪೇಟ್ ಇನ್ ದಿ ಡಿಸ್ಕಷನ್. ರಚನಾತ್ಮಕವಾದಂಥ ಸಲಹೆಗಳನ್ನು ಕೊಡಲಿಕ್ಕೆ ಅವಕಾಶಗಳಿದ್ದಾವೆ, ಹಕ್ಕುಗಳಿದ್ದಾವೆ ಅವರಿಗೆ, ಅದು ಕೊಡಲಿ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಅದು ಆರೋಗ್ಯಪೂರ್ಣವಾದಂಥ ಚರ್ಚೆ ಆಗಬೇಕು, ರಾಜ್ಯದ ಹಿತದೃಷ್ಟಿಯಿಂದ ಚರ್ಚೆ ಆಗಬೇಕು, ಮತ್ತು ಪದ ಬಳಕೆಯೂ ಕೂಡ ಸಂಸದೀಯ ಪದ ಬಳಕೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದು ಆ ಮೇಲ್ಪಂಕ್ತಿಯನ್ನು ಎತ್ತಿಡಿತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿರ್ತದೆ. ಇದು ಸದನದ ಘನತೆ, ಗಾಂಭೀರ್ಯ, ಗೌರವ, ಅದನ್ನು ಅದನ್ನು ಎತ್ತಿಡಿತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿರ್ತದೆ. ಅಂಥ ಸ್ಥಾನದಲ್ಲಿ ನೀವು ಕೂತಿದ್ದೀರಿ, ಅಂಥ ಸ್ಥಾನವನ್ನು ಅಲಂಕರಿಸಿದ್ದೀರಿ. ಇವತ್ತಿನಿಂದ ನಾನು ಅನ್ಕೊಂಡಿದ್ದೀನಿ ನಿಮ್ಮ ಮುಂದಾಳತ್ವದಲ್ಲಿ, ನಿಮ್ಮ ಅಧ್ಯಕ್ಷತೆಯಲ್ಲಿ ಈ ಸದನದ ಚರ್ಚೆ ಮೇಲ್ಮಟ್ಟಕ್ಕೆ ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಚರ್ಚೆ ಮೇಲ್ಮಟ್ಟಕ್ಕೆ ಹೋಗಲಿ, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಸದಸ್ಯರು ಕೂಡ ಭಾಗವಹಿಸಲಿ ಅಂಥೇಳಿ ಹೊಸದಾಗಿ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೆ, ವಿರೋಧ ಪಕ್ಷದವ್ರಿಗೆ ಮತ್ತು ರೂಲಿಂಗ್ ಪಾರ್ಟಿಯವರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸಿ, ಅವರೆಲ್ಲರೂ ಕೂಡ ಇನ್ನು 5 ವರ್ಷ ಅವಧಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಗಮನ ಕೊಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನೀವು ಅದರಲ್ಲಿ ಮುಂದಾಳತ್ವ ವಹಿಸಬೇಕು, ನಿಮ್ಮ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತೀರಿ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನಿಮ್ಮ ಮೇಲಿದೆ. ಯಾಕಂದರೆ ನೀವು ಭಾಳ ತಾಳ್ಮೆ ಇರ್ತಕ್ಕಂಥ ವ್ಯಕ್ತಿ, ಯಾವತ್ತೂ ಕೂಡ ನಿಮ್ಮ ತಾಳ್ಮೆಯನ್ನು ಕಳ್ಕೊಳ್ಳೋಕೆ ಹೋಗಲ್ಲ. ಅದು ಭಾಳ ಮುಖ್ಯ, ಸ್ಪೀಕರ್ ಆದವರಿಗೆ ಭಾಳ ಮುಖ್ಯ. ಸ್ಪೀಕರ್ ಅಂತ ಪದ ಇದ್ದರೂ ಕೂಡ ಕಡಿಮೆ ಮಾತಾಡೋದು ಸ್ಪೀಕರ್, ಯಾವಾಗ ಅವರೇ ಜಾಸ್ತಿ ಮಾತಾಡ್ಬಿಡ್ತಾರೆ ಒಂದೊಂದು ಸಾರಿ. ನೀನೇನು ಸ್ಪೀಕರ್ ಆಗಿಲ್ವಲ್ಲ, ಯಾವಾಗ ಸ್ಪೀಕರ್ ಆದವರು ಬೇರೆ ಸದಸ್ಯರಿಗೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ತೀರಿ ಅಂತಕ್ಕಂಥ ವಿಶ್ವಾಸ ನಂಬಿಕೆಯಿಂದ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನಿಮಗೆ ಶುಭವಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ನಮ್ಮ ಎಲ್ಲ ನಾನು ಲೀಡರ್ ಆಫ್ ದಿ ಹೌಸ್ ಆಗಿ, ಅಲ್ಲಿ ವಿರೋಧ ಪಕ್ಷದ ನಾಯಕ ಇನ್ನೂ ಬಂದಿಲ್ಲ,
ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಮತ್ತು ಬೇರೆ ಸೀನಿಯರ್ ಇದ್ದಾರೆ, ನಮ್ಮಲ್ಲೂ ಕೂಡ ಸೀನಿಯರ್ಸ್ ಅಲ್ಲಿದ್ದಾರೆ, ಮಂತ್ರಿಗಳಿದ್ದಾರೆ, ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಕಡೆಯಿಂದ ಕೊಡ್ತೇವೆ ನಿಮಗೆ ಅಂತಕ್ಕಂಥ ಭರವಸೆಯನ್ನು ಕೂಡ ನೀಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಿಮಗೆ ನಮಸ್ಕಾರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.